ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿದೆ, ಅಪ್ಪ ರೇಣುಕಾ ಸ್ವಾಮಿಯವರ ಆತ್ಮ ಶಾಂತಿ ಸಿಗಬೇಕು. ಅವರ ಕುಟುಂಬಕ್ಕೆ ತಂದೆ ಆಗಲಿ, ತಾಯಿ ಆಗಲಿ, ಅಜ್ಜಿ ಆಗಲಿ, ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ. ಎಷ್ಟು ಗೊತ್ತಿದೆ ಅಷ್ಟೇ ನಮಗೂ ಗೊತ್ತಿರೋದು. ಯಾಕಂದರೆ ನಾನು ಅವ್ರನ್ನ ಬಸವ ಸರ್ ಅವ್ರನ್ನ ಮೀಟ್ ಮಾಡಿ 4 ತಿಂಗಳಾಗಿತ್ತು, ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನೆಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಟ್ರೈ ಮಾಡಿದೆ, ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗಿ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ, ಅಲ್ಲೂ ಆಗಲಿಲ್ಲ. ಇಲ್ಲಿ ನನಗೆ ಭೇಟಿ ಮಾಡ್ಕೊಂಬಂದೆ, ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ, ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕೆಂಡ್ ಮಾಡಿದೆ, ಬಂದೆ. ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ, ಸುಮ್ಮನೆ ಟೈಗರ್ ಅಂದರು ಬಾಸ್ ಅಂದರೆ ಅಷ್ಟೇ. ನನಗೂ ಈ ಒಂದು ಇದರಲ್ಲಿ, ಯಾಕಂದರೆ ಇದು ಬೇರೆ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನಾನು ಏನೂ ಮಾತಾಡಲಿಲ್ಲ, ಸರಿ ಆಯಿತು ಅಂತ ಬಂದ್ಬಿಟ್ಟೆ. ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್, ಮೇಡಮ್ ಏನಾದರೂ ಹೇಳಿದ್ರಾ? ಮೇಡಮ್ ಜೊತೆ ಮಾತಾಡಿಲ್ಲ, ನಾನು ನೋಡಲಿಲ್ಲ. ನಾನು ಸಪ್ರೇಟ್ ರೂಮಲ್ಲಿ ತೋರಿಸಿದ್ದು, ನಾನು ಯಾರು ಬಂದಿದ್ದಾರೆ ಏನಂತ ನೋಡಿಲ್ಲ, ಸಪ್ರೇಟಾಗಿ ನಾನು ನೋಡದೆ ಬಂದೆ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು, ಯಾಕಂದರೆ ನಾನು ಎಲ್ಲರೂ ಲಾಸ್ಟ್ ಟೈಮಿಂದ ನಾನು ನೋಡ್ತಿದ್ದೀನಿ, ಬಂದಿಲ್ಲ, ಏನೋ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳೋದಲ್ಲ. ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ, ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ 1 ಲಕ್ಷ ಪೋಸ್ಟ್ ಹಾಕ್ಬಿಟ್ಟೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ, ಎಲ್ಲ ಮೊದಲಿನ ಥರ ಆಗೋಗ್ಲಿ ಅಂತ. ಇದು ಭಾಳ ಗಂಭೀರವಾಗಿದೆ, ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ, ಅವ್ರಿಗೂ ಯಾವುದೂ ತೊಂದರೆ ಆಗಬಾರ್ದು. ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತ ಇದ್ದೀನಿ. ಯಾವುದೇ ಪೋಸ್ಟ್ ಹಾಕಿದ್ರು ಪ್ರಶಾಂತ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ, ಯಾವುದೇ ಪೋಸ್ಟ್ ಹಾಕಿದ್ರು ವಿಶ್ ಮಾಡೋದ್ರು. ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತ ಹೇಳಿದೆ. ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು, ಕಾನೂನಿಗಿಂತ ಯಾರು ಖಂಡಿತ ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕಂದರೆ ನನಗೆ ಭಾರವಾದ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆ ಇದೆ. ಸೊ ನಾನು ದೇವರಲ್ಲಿ ಬೇಡ್ಕೊಂಬಂದೆ, ಇವತ್ತೂ ಬೇಡ್ಕೊಂಬಂದೆ, ಏನು ಹೆಚ್ಚಂತೆ ಆಗಲಿ, ಆದರೆ ಮೀಟ್ ಮಾಡ್ತೀನಿ ಸಾಧ್ಯ ಆದರೆ, ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ.